ವೀಕ್ಷಕರೇ ನಿಮ್ಗೆಲ್ಲ ತಿಳಿದಿರೋ ಹಾಗೆನೇ ದರ್ಶನ್ ಅವರ ಐವತ್ತಾರನೇ ಸಿನಿಮಾಗೆ ಮಾಲಾಶ್ರೀ ಅವರ ಮಗಳು ಹೀರೋಯಿನ್ ಆಗಿ ನಟಿಸಲಿದ್ದಾರೆ ಎಂಬ ವಿಚಾರವನ್ನ ರಿವೀಲ್ ಮಾಡಿದ್ರು ಇದೇ ಮೊದಲ ಬಾರಿಗೆ ಮಾಲಾಶ್ರೀ ಅವರ ಮಗಳು ರಾಧನ ರಾಮ್ ಅವರು ದರ್ಶನ್ ಅವರ ಜೊತೆ ಅಭಿನಯಿಸ್ತಾ ಇರೋದು ಸ್ಯಾಂಡಲ್ವುಡ್ ನಲ್ಲಿ ಇಲ್ಲಿಯವರೆಗೆ ರಾಧನಾ ಅವರು ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ದರ್ಶನ್ ಅವರ ಜೊತೆ ನಾಯಕಿ ಆಗಿ ನಟಿಸಬೇಕು ಎಂಟ್ರಿ ಪಡೆಯಬೇಕು ಅಂತಿದ್ರು ಹಾಗಾಗಿ ನಟನೆಗೆ ತರಬೇತಿ ಪಡೆದು ಎರಡು ವರ್ಷವಾಗಿದ್ರು ಯಾರ ಸಿನಿಮಾದಲ್ಲೂ ರಾಧನಾ ಅವರು ಅಭಿನಯಿಸಲು ಒಪ್ಪಿರಲಿಲ್ಲ ಇದೀಗ ದರ್ಶನ್ ಅವರ ಐವತ್ತಾರನೇ ಸಿನಿಮಾ ರಾಧನ ರಾಮ್ ಅವರೇ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿದ್ದು ಎಂಬ ವಿಚಾರವನ್ನ ಇದೀಗ ರಾಕ್ಲೈನ್ ವೆಂಕಟೇಶ್ ತರುಣ್ ಸುಧೀರ್ ಮಾಲಾಶ್ರೀ ಅವರೆಲ್ಲರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ರು ಈ ವಿಚಾರ ಹೊರಬರ್ತಿದ್ದ ಹಾಗೇನೆ ಕೆಲವು ಟೀಕೆ ನಿಂದನೆಗಳು ಕೇಳಿ ಬರುತ್ತಿತ್ತು ಯಾಕಂದ್ರೆ ದರ್ಶನ್ ಅವರಿಗೆ ನಲವತ್ತಾರು ವರ್ಷ ರಾಧನರಾಮ್ ಅವರಿಗೆ ಕೇವಲ ಇಪ್ಪತ್ತೊಂದು ವರ್ಷ ಮಗಳ ವಯಸ್ಸಿನ ಹೀರೋಯಿನ್ ಜೊತೆ ಪಾತ್ರ ಮಾಡೋದಕ್ಕೆ ಹೇಗೆ ಸಾಧ್ಯ ದಯವಿಟ್ಟು ಪಾತ್ರವನ್ನ ಬದಲಾವಣೆ ಮಾಡಿ ಎಂದು ಕೆಲವು ಅಭಿಮಾನಿಗಳು ಕೇಳಿಕೊಂಡಿದ್ರು ನೆಟ್ಟಿಗರಂತೂ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡಿದ್ರು ಆದರೆ ಯಾವುದರ ಬಗ್ಗೆಯೂ ಕೂಡ ದರ್ಶನ್ ಅವರಾಗ್ಲಿ ಮಾಲಾಶ್ರೀ ಅವರಾಗ್ಲಿ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ಇದಕ್ಕಿದ್ದ ಹಾಗೆ ಇದೀಗ ದರ್ಶನ್ ಅವರ ಐವತ್ತಾರನೇ ಸಿನಿಮಾಗೆ ಬೇರೆ ಹೀರೋಯಿನ್ ಅನ್ನ ಆಯ್ಕೆ ಮಾಡಲಾಗಿದೆ ಎಂಬ ಸುದ್ದಿ ಇದೆ ಹೌದು ಇತ್ತೀಚೆಗಷ್ಟೇ ದರ್ಶನ್ ಹಾಗೂ ಅನುಷ್ಕಾ ಶೆಟ್ಟಿ ಅವರ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಈ ಫೋಟೋ ನೋಡಿರುವ ಅಭಿಮಾನಿಗಳು ಡಿ ಬಾಸ್ ಅವರ ಐವತ್ತಾರನೇ ಸಿನಿಮಾಗೆ ಇವರೇ ಹೀರೋಯಿನ್ ಎಂದು ನಿರ್ಧರಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ವಿಚಾರವನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಹಾಗಾಗಿ ರಾಧನಾರಾಮ್ ಅವರನ್ನ ಕೈಬಿಟ್ಟು ಅನುಷ್ಕಾ ಶೆಟ್ಟಿ ಅವರನ್ನ ಸಿನಿಮಾಗೆ ಹಾಕಿಕೊಳ್ಳಬಹುದು ಎಂದು ಗಾಂಧಿನಗರದವರು ಮಾತನಾಡಿಕೊಳ್ತಾ ಇದ್ದಾರೆ ವೀಕ್ಷಕರೇ ದರ್ಶನ್ ಅವರ ಈ ಒಂದು ಸಿನಿಮಾಗೆ ನಾಯಕಿಯಾಗಿ ಯಾರು ಸೂಕ್ತ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ